हेलो नमस्कार स्वागत सुस्वागत निम्म चैनल मैड मॉन्क अल्ली सो इवत ना होगती मैसूर एर सले मैसूर आलरेडी ना होगी एर सले ये सले प्राइमरी हे मत सले हाईस्कूल हे सो आवाग नोड़ी मैसूर मत इवाग नोड़ी मैसूर ನಾನು ನನ್ನ ಮೈಂಡಲ್ಲಿ ಒಂಥರ ಕಂಪ್ಯಾರಿಸನ್ ಮಾಡ್ಕೊತೀನಿ ಅಲ್ಲಿ ಹೋದ್ಮೇಲೆ ಮೈಸೂರು ಎಲ್ಲರೂ ಕೇಳಿರ್ತೀರಾ ಇಲ್ಲ ನೋಡಿರ್ತೀರಾ ಆದರೆ ಮೈಸೂರಿಗೆ ಯಾಕಪ್ಪ ಕಲ್ಚರಲ್ ಸಿಟಿ ಅಥವಾ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಅಥವಾ ಸಾಂಸ್ಕೃತಿಕ ನಗರಿ ಅಂತೇಳಿ ಯಾಕಂತಾರಪ್ಪ ಅಂತೇಳಿದರೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಮ್ಯಾಪನ್ನು ಓಪನ್ ಮಾಡಿ ಗೂಗಲ್ ಮ್ಯಾಪ್ ಓಪನ್ ಮಾಡಿ ಸರ್ಚ್ ಮಾಡಿ ಮೈಸೂರು ಕಾಟೇಜಸ್ ಐಸಲ್ ಆಫ್ ಮ್ಯಾನ್ ಅಂತೇಳಿ ಐಸ್ಲ್ಯಾಂಡ್ ಯು ಕೆಯಲ್ಲಿ ನಿಮಗೆ ಆ ಒಂದು ಮನೆ ಸಿಗುತ್ತೆ ಅದರ ಹೆಸರು ಮೈಸೂರು ಕಾಟೇಜಸ್ ಅಂತೇಳಿ ಯಾಕಪ್ಪ ಯು ಕೆಯಲ್ಲಿ ಮೈಸೂರು ಕಾಟೇಜಸ್ ಅಂತೇಳಿ ಹೆಸರು ಇದೆ ಅಂತೇಳಿ ನಮಗೆ ಒಂದು ಕ್ವಶನ್ ಬರುತ್ತೆ ಮೈಂಡಲ್ಲಿ ಸೊ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಮಾರ್ಕ್ ಕಬನ್ ಎಸ್ ಮಾರ್ಕ್ ಕಬನ್ ನಿಮ್ಗೆ ಗೊತ್ತೇ ಇರುತ್ತೆ ಕಬನ್ ಪಾರ್ಕ್ ನಿರ್ಮಿಸಿರುವ ಒಬ್ಬ ಕಮಿಷನರ್ ಅವರ ಅಡ್ಮಿನಿಸ್ಟ್ರೇಟರ್ ಮಾರ್ಕ್ ಕಬನ್ 1800ನೇ ಶತಮಾನದಲ್ಲಿ ಇಂಡಿಯಾಕ್ಕೆ ಬರ್ತಾರೆ ಯು ಕೆಯಿಂದ 1830ರಲ್ಲಿ ಟಿಪ್ಪು ಸುಲ್ತಾನ್ ಕೊಲೆ ಆದ್ಮೇಲೆ ಕಮಿಷನರ್ ಆಫ್ ಮೈಸೂರು ಅಂತೇಳಿ ನೇಮಕ ಆಗ್ತಾರೆ ಸೊ ಅವಾಗಿಂದ ಮಾರ್ಕ್ ಕಬನ್ ಅವ್ರದ್ದು ಆಡಳಿತ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈಸೂರಲ್ಲಿ ನಿಮ್ಗೆಲ್ಲ ಗೊತ್ತಿರಲೇಬೇಕು ಕರ್ನಾಟಕ ಮೊದಲು ಮೈಸೂರು ಸ್ಟೇಟ್ ಅಂತೇಳಿ ಹೇಳ್ತಾ ಇದ್ರು ಕರ್ನಾಟಕ ಅಂತ ಯಾರು ಹೇಳ್ತಾ ಇದ್ದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮೊದಲು ಮೈಸೂರು ಆಡಳಿತ ಇತ್ತಲ್ಲ ಹಂಗಾಗಿ ಮೈಸೂರು ಸ್ಟೇಟ್ ಅಂತ ಹೇಳ್ತಿದ್ರು ಯಾವಾಗ ಮಾರ್ಕ್ ಕಬನ್ ಇಂಡಿಯಾಗೆ ಬಂದಲ್ಲ ಅವಾಗೆ ಬೆಂಗಳೂರನ್ನ ಕ್ಯಾಪಿಟಲ್ ಸಿಟಿ ಆಗಿ ಮಾಡ್ದ ಮತ್ತೆ ಆದಾಯ ತೆರಿಗೆಯನ್ನು ತಗೊಳಕ್ ಸ್ಟಾರ್ಟ್ ಮಾಡ್ದ ಮತ್ತೆ ಪೋಸ್ಟ್ ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡ್ದ ಮತ್ತೆ ಮಿಲಿಟರಿ ಆಕ್ಷನ್ಸ್ ಮೇನ್ಲಿ ಬೆಂಗಳೂರಿಂದನೇ ಆಗ್ತಿತ್ತು ಬೆಂಗಳೂರಿಂದನೇ ಎಲ್ಲಾ ಪ್ಲೇಸಸ್ಗೆ ಏನಿದ್ರು ಮಿಲಿಟರಿ ಡಿಪ್ಲಾಯ್ಮೆಂಟ್ ಆಗ್ತಿತ್ತು ಅವಾಗೆಲ್ಲ ಒಂದು ಆಡಳಿತ ಸಂಸ್ಥೆಯನ್ನು ರಚಿಸಿದ ರೂಲ್ ಮಾಡ್ಬೇಕಂತೇಳಿ ಸೊ ಇನ್ನೊಂದು ಮೇನ್ ರೀಸನ್ ಅವ್ನು ಬೆಂಗಳೂರನ್ನು ಯಾಕೆ ಕ್ಯಾಪಿಟಲ್ ಸಿಟಿ ಮಾಡ್ದ ಅಂತೇಳಿದ್ರೆ ಮಾರ್ಕ್ ಕ್ಯೂಬನ್ಗೆ ಆಕ್ಚುಲಿ ನಮ್ಮ ಬೆಂಗಳೂರಿಂದು ವೆದರ್ ನಿಮ್ಗೆಲ್ಲ ಗೊತ್ತಿರಲೇಬೇಕು ಬೆಂಗಳೂರು ವೆದರ್ ಎಷ್ಟು ಫೇಮಸ್ ಅಂತೇಳಿ ಆ ವೆದರ್ ಭಾಳ ಸೂಟೇಬಲ್ ಆಗಿತ್ತು ಮತ್ತೆ ಅಷ್ಟು ಅಡಾಪ್ಟಿವ್ ಆಗಿಬಿಟ್ಟಿತ್ತು ಅಷ್ಟು ಲವ್ ಮಾಡ್ತಾ ಇದ್ದ ಅವನು ವೆದರ್ಗೆ ಬೆಂಗಳೂರಿಂದು ಸೊ ಹಂಗಾಗಿ ಬೆಂಗಳೂರನ್ನು ಒಂದು ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಅಂತ ಮಾಡ್ದ ಅವನು ಬಹಳಷ್ಟು ಇಂಪ್ರೂವ್ಮೆಂಟು ಮಾಡ್ದ ಕರ್ನಾಟಕದಲ್ಲಿ ಲೈಕ್ ರೋಡ್ಸ್ ನ ಕರೆಕ್ಟ್ ಆಗಿ ಬಿಲ್ಡ್ ಮಾಡಿದ ಮತ್ತೆ ರೈಲ್ವೆ ಟ್ರ್ಯಾಕ್ ಮತ್ತೆ ರೈಲ್ವೆ ಸ್ಟೇಷನ್ಸ್ ಗಳನ್ನ ಬಿಲ್ಡ್ ಮಾಡಿದ ಮತ್ತೆ ಅವನು ಟೆಲಿಫೋನ್ ಲೈನ್ಸ್ ಗಳನ್ನು ಹಾಕಿಸಿದ ಹೊಸ್ತಾಗಿ ನಮ್ಮ ಇಂಡಿಯಾದಲ್ಲಿ ಟೆಲಿಫೋನ್ಸ್ ಲೈನ್ಸ್ ಅಂದ್ರೆ ಬಹಳ ಇದ್ದಿಲ್ಲ ಮತ್ತೆ ನೀವು ಕೇಳಿರಬೇಕು ಮನಿ ಆರ್ಡರ್ ಅಂತೇಳಿ ಕೇಳಿರ್ತೀರಾ ನೀವು ಮೊದಲ ಕಾಲದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ದುಡ್ಡು ಕಳಿಸ್ಬೇಕಂದ್ರೆ ಮನಿ ಆರ್ಡರ್ ಮಾಡ್ತಿದ್ರು ಈ ತರ ಸರ್ವಿಸ್ ಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ ಕರ್ನಾಟಕದಲ್ಲಿ ಅವನು ಆಡಳಿತ ಮಾಡೋದಕ್ಕಿಂತ ಇಂಪ್ರೂವ್ಮೆಂಟು ಮಾಡ್ದ ಅವನು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ಲ ನಮ್ಗೆ ಆವಾಗೇ ನಮ್ಮ ಬೆಂಗಳೂರು ರಾಜಧಾನಿಯಾಗಿ ಆಯ್ಕೆಗೊಂಡಿತ್ತು ಮತ್ತೆ ಮೈಸೂರನ್ನ ಸಾಂಸ್ಕೃತಿಕ ರಾಜಧಾನಿಯಾಗಿ ಆಯ್ಕೆಯನ್ನು ಮಾಡಲಾಗಿತ್ತು ಸೊ 1860ಯಲ್ಲೇ ಇಲ್ಲಿಂದ ಇಂಡಿಯಾದಿಂದ ಐಸಲ್ ಆಫ್ ಮ್ಯಾನ್ ಅಂತೇಳಿ ಒಂದು ಯು ಕೆ ಇಂದ ಒಂದು ಐಸ್ಲ್ಯಾಂಡ್ ಇದೆ ಬೇರೆ ಅದು ಆ ಐಸ್ಲ್ಯಾಂಡ್ ಅಲ್ಲಿ ತನ್ನ ಮನೆಯನ್ನು ಕಟ್ತಾನೆ ಆ ಮನೆಗೆ ಇಡುವ ಹೆಸರೇ ಮೈಸೂರು ಕಾಟೇಜಸ್ ಅಂತೇಳಿ ಸೊ ಇದು ಆಗಿದ್ದು ಒಂದು ಶಾರ್ಟ್ ಸ್ಟೋರಿ ಆಫ್ ಮೈಸೂರು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬೇಕಂದ್ರೆ ಸೊ ಇಲ್ಲಿಂದ ಬಿಟ್ ಮೇಲೆ ಸ್ಟಾರ್ಟಿಂಗ್ ಫಸ್ಟ್ ನಾನು ಹೋಗೋದೆ ರಾಮನಗರ್ ಅಂತೇಳಿ ರಾಮನಗರ್ ಗೊತ್ತೇ ಇದೆ ಯಾಕೆ ಫೇಮಸ್ ಅಂತೇಳಿ ರಾಮನಗರ್ ಫೇಮಸ್ ಇರೋದೆ ರೇಷ್ಮೆ ಪ್ರೊಡಕ್ಷನ್ ಅಲ್ಲಿ ಆ ರಾಮನಗರ್ ನಾನು ಕ್ರಾಸ್ ಮಾಡ್ತೀನಿ ಕ್ರಾಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬರೋದೆ ಮಂಡ್ಯನೂ ಗೊತ್ತಿದೆ ನಿಮ್ಗೆ ಮಂಡ್ಯ ಅದಕ್ಕೆ ಫೇಮಸ್ ಅಂತೇಳಿ ಸಕ್ಕರೆ ಉತ್ಪಾದನೆಯಲ್ಲಿ ಬಹಳ ಫೇಮಸ್ ಮಂಡ್ಯ ಸೊ ಮಂಡ್ಯನು ಕ್ರಾಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಹೋಗೋದೆ ಶ್ರೀರಂಗಪಟ್ಟಣ ಸೊ ಶ್ರೀರಂಗಪಟ್ಟಣ ಕ್ರಾಸ್ ಮಾಡ್ತೀನಿ ಚಾಮುಂಡಿ ಹಿಲ್ಸ್ಗೆ ಹೋಗ್ತೀನಿ ಸೊ ಅದನ್ನ ನೀವು ನೋಡ್ತಿರ್ತೀರಾ ಹೋಗ್ತಾ ಹೋಗ್ತಾ ನೋಡ್ಬೇಕು ಗೊತ್ತಾಯ್ತು ನನಗೆ ಒಳಗಡೆ ಶೂಟ್ ಮಾಡೋಕ್ಕೆ ಅಲೋ ಇಲ್ಲ ಅಂತೇಳಿ ಎಷ್ಟೊಂದು ವಿಡಿಯೋಸ್ ಮಾಡಿದ್ದೆ ನಾನು ಮೋಟೋ ಲಾಗಿಂಗ್ ವಿಡಿಯೋಸ್ ಮಾಡಿದ್ದೆ ಸೊ ನಂದು ಯಾವುದು ವಿಡಿಯೋದು ಆಡಿಯೋ ಯಾವುದು ಕ್ಯಾಪ್ಚರ್ ಆಗಿದ್ದೇ ಇಲ್ಲ ಕ್ಯಾಮ್ರಾದಲ್ಲಿ ಸೊ ಅನ್ಫಾರ್ಚುನೇಟ್ಲಿ ನಂದು
ಮೋಟರ್ ಲಾಗಿಂಗ್ ವಿಡಿಯೋಸ್ಗಳನ್ನು ನಿಮ್ಗೆ ತೋರ್ಸೋಕ್ಕಾಗಲ್ಲ, ಭಾಳಷ್ಟು ಡಿಸ್ಟರ್ಬೆನ್ಸ್ ಇದೆ. ಸೊ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಮೈಸೂರು ಗೋವಾಗೆ ಎಕ್ಸ್ಪ್ಲೋರ್ ಮಾಡೋದು, ಎರಡು ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಇದು ಮೋಟರ್ ಲಾಗಿಂಗ್ ಎಲ್ಲ ಆಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಹಂಗಾಗಿ ನಾನು ಒಂದೇ ವಿಡಿಯೋ ಮಾಡ್ಬೇಕಂತೇಳಿ ನಿಮಗೆ ಒಂಥರ ಟ್ರಾವೆಲ್ ಗೈಡು ಮಾಡ್ತೀನಿ. ಚಾಮುಂಡಿ ಹಿಲ್ಸ್ ನೋಡಿ ಬಂದ್ವಿ. ಸೊ ಚಾಮುಂಡಿ ಹಿಲ್ಸ್ ನೋಡಿ ಬಂದಮೇಲೆ ಡೈರೆಕ್ಟಾಗಿ ಹೋಟೆಲ್ಗೆ ಹೋದೆ. ಹೋಟೆಲ್ಗೆ ಹೋಗಿ ಆಲ್ರೆಡಿ ನಿನ್ನೆ ಬುಕ್ ಮಾಡಿದ್ದೆ ಹೋಟೆಲ್. ಆ್ಯಕ್ಚುಲಿ ಫ್ರೆಶಪ್ ಆಗಿ ಡೈರೆಕ್ಟ್ ನಿಮಗೆ ಪ್ಯಾಲೇಸ್ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ನೋಡ್ಬೋದು ಪ್ಯಾಲೇಸು ಈ ಥರ ಇದೆ ಮುಂದೆ ಪ್ಯಾಲೇಸು. ಮುಂದೆ ಹೋಗಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತೇಳಿ. ಸೊ ಇದು ಎಂಟ್ರೆನ್ಸು ಪ್ಯಾಲೇಸಿಂದು, ಮೇನ್ ಎಂಟ್ರೆನ್ಸ್ ಇದು. ದಸರಾದಲ್ಲಿ ಇಲ್ಲಿಂದನೇ ಆನೆಗಳು ಎಲ್ಲ ಬರೋದು. ಸೊ ಹಂಗೆ ಮುಂದೆ ಹೋಗ್ತಾ ಇದ್ದರೆ ಮುಂದೆ ನಿಮ್ಗೆ ಕಾಣುತ್ತೆ ಪ್ಯಾಲೇಸು. ಸೊ ಮುಂದೆ ಏನು ಕಾಣ್ತಿದೆಯಲ್ಲ, ಇದೆ ಮೇನ್ ಪ್ಯಾಲೇಸ್ ಮೈಸೂರ್ದು. ಮ್ಯಾಕ್ಸ್ ಮೇ ಬಿ 5-6 ಪ್ಯಾಲೇಸ್ ಇದ್ದಾವೆ ಮೈಸೂರಲ್ಲಿ. ಅದರಲ್ಲಿ ಅತಿ ಹೆಚ್ಚು ಪ್ರಮುಖ ಆ್ಯಂಡ್ ಅತಿ ಹೆಚ್ಚು ಫೇಮಸ್ ಆಗಿರೋದು ಇದೆ ಮೇನ್ ಪ್ಯಾಲೇಸು. ವ್ಲಾಗ್ಸ್ ಏನಾದರೂ ಚೆನ್ನಾಗಾದರೆ ನೀವೇನು ಮಾಡಬೇಕು ನಿಮ್ಗೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಲೈಕ್ ಮಾಡಬೇಕು ವೀಡಿಯೋನ ಆ್ಯಂಡ್ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ. ಅಟ್ ಪ್ರೆಸೆಂಟ್ ನಾನಿರೋದು KRS ಡ್ಯಾಮ್ ನೋಡೋಕೆ ಬಂದಿದ್ದೀನಿ. ಫೌಂಟೇನ್ ಶೋ ನೀವೆಲ್ಲ ನೋಡಿದ್ದೀರಿ. ಸೊ ಇಷ್ಟಪಟ್ಟಿದ್ದೀರಿ ಅಂದ್ಕೊತೀನಿ. ಇಷ್ಟ ಆಯ್ತಪ್ಪ ಅಂತೇಳಿದರೆ ಲೈಕ್ ಮಾಡಿರಿ. ಸೊ ಉಸ್ಮಾನ್ ರೈಟ್ ಗೋಬಿ ನೆಕ್ಸ್ಟ್ ಇದು ಮುಂದೆ ಇರೋದು ಅಂಗಡಿ ಬಂದಾಗಿದೆ. ಆ್ಯಕ್ಚುಲಿ ನಿನ್ನೆ ನೋಡಿದ್ರಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಎಲ್ಲ ಮೈಸೂರು ಆ್ಯಂಡ್ ಇವತ್ತು ಸೆಕೆಂಡ್ ಡೇ ಇನ್ ಮೈಸೂರು. ಸೊ ನನ್ನ ಹೋಟೆಲ್ ನಿಮಗೆ ತೋರಿಸಿದ್ದಿಲ್ಲ. ಸೊ ಹೋಟೆಲ್ ತೋರಿಸೋಣ ಅಂತೇಳಿ ಹೋಗಿ ಬೈಕಿಂಗ್ ಪಾರ್ಕ್ ಮಾಡಿದ್ದು. ಸೊ ಇದೇ ಹೋಟೆಲ್ ಫ್ರಮ್ ಹಾಸ್ಟೆಲ್. ಈ ಥರ ಬೆಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದೇ ನಮ್ಮ ಫ್ರೆಂಡು ಸುಂದರ್ ಅಂತೇಳಿ. ಹಲೋ, ಹಾಯ್ ಹಾಯ್. ಯೂಟ್ಯೂಬ್ ಒಂದು ಚಾನಲ್ ಇದೆ ಸುಂದರ್ ರೋಬನ್ಸ್ ಅಂತೇಳಿ, ಹೋಗಿ ನೋಡ್ಬೋದು. ಆ್ಯಂಡ್ ದಿಸ್ ಈಸ್ ಮೈ ಫ್ರೆಂಡ್ ಫ್ರಮ್ ಆಂಧ್ರ, ಹಾಯ್ ಲಿಖಿತ್. ಯಾ, ದಿಸ್ ಈಸ್ ದ ಹಾಸ್ಟೆಲ್ ಟೂರ್ ಆ್ಯಂಡ್ ದಿಸ್ ಇಲ್ಲೇ ನಾನು ಸ್ಟೇ ಆಗಿದ್ದೆ ನಿನ್ನೆಯಿಂದ. ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಇಲ್ಲಿಂದ ಹೋಗ್ಬೇಕು ಬೇರೆ ಕಡೆ ಎಲ್ಲಂತೇಳಿ ನಿಮಗೆ ಹೋಗ್ತಾ ಆನ್ ದ ವೇ ತೋರಿಸ್ತೀನಿ. ವಿಸಿಟ್ ಮಾಡ್ಬೋದಾ ಸರ್? ಹೌದಾ, ಒನ್ ಅವರ ಒಳಗಡೆ ಎಲ್ಲ ನೋಡ್ಬೋದಾ? ಗ್ರೌಂಡ್ ಫ್ಲೋರ್ ಮಾತ್ರ ಸರ್. ಗ್ರೌಂಡ್ ಫ್ಲೋರ್ ಅಷ್ಟು ಸರಿ. ಕೊಡ್ತೀವಿ. ಥ್ಯಾಂಕ್ಸ್. KGF ಮೂವಿ ಇಲ್ಲೆಲ್ಲ ಶೂಟ್ ಆಗಿರೋದು ಸರ್? 90% ಎಲ್ಲ ಇಲ್ಲಿದೆ ಸರ್. ನಿಮಗೆಲ್ಲ KGF ಅಂದ್ರೆ ಆಲ್ ಮೂವೀಸ್ಗಳಲ್ಲಿ ಎಲ್ಲಾನು ಸೀರಿಯಲ್ಸ್ಗಳಾಗಲಿ ಮೂವೀಸ್ ಆಗಲಿ ಅಂಶ ಎಲ್ಲ ಇದೆ ಸರ್. ಇದೇ ಪ್ಲೇಸ್ ನಿಮಗೆ ಮತ್ತು ಪ್ಯಾಲೇಸ್ ಆಗಿತ್ತು, ಇದನ್ನು ಕನ್ವರ್ಟ್ ಇಟ್ಟು ಹೋಟೆಲ್ ಮಾಡಿದೆ ಸರ್. ಹೌದೌದು, ಟೋಟಲ್ ಮೈಸೂರಲ್ಲಿ 7-8 ಪ್ಯಾಲೇಸ್ ಇದಾವಲ್ಲ ಸರ್? ಅವ್ರದ್ದು ರಾಜರದೇನೆ ಇದನ್ನ ಇದು ಅಷ್ಟೇ ಪ್ರೈವೇಟ್ ಆಗಿರುತ್ತೆ. ಹೆಂಗೆ ಮೂವಿಯಲ್ಲಿ ತೋರಿಸಿದಾರಲ್ಲ, ಮೊನ್ನೆ ಮನೆ ಮುಂದೆನೆ ಒಂದು ಹೆಲಿಪ್ಯಾಡ್ ಇರುತ್ತೆ. ಹೆಲಿಪ್ಯಾಡ್ ಇಲ್ಲಿ ಮುಂದೆ ಇಲ್ಲ. ಸೊ ಈ ಗೇಟ್ ದಾಟಿ ಆ ಕಡೆ ಮುಂದೆ ಹೋದರೆ ಹೆಲಿಪ್ಯಾಡ್ ಸಿಗುತ್ತೆ ಮೇ ಬಿ ನಮಗೆ, ಆದರೆ ಇಲ್ಲಿ ಮುಂದೆ ಯಾವುದೇ ಹೆಲಿಪ್ಯಾಡ್ ಇಲ್ಲ. ಹೆಲಿಕಾಪ್ಟರ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತಲ್ಲ ಆ ಜಾಗನೇ ಇದು, ಆದರೆ ಇಲ್ಲಿ VFX ಮಾಡಿದ್ದಾರೆ. ಸೊ ಇದೇ ಮನೆ. Thank you.
ಏನಿದೆ ನಿಮ್ಮ ಹೆಸರು? ಲಲಿತ್ ಮಾಲ್. ಲಲಿತ್ ಮಾಲ್ ಮ್ಯಾಜಿಕ್ ಬಾಬು. ಎಲ್ಲಿಂದ ನೀವು? ಮೈಸೂರಿಂದ. ಮೈಸೂರಿಂದ ನೀವು ಯಾವಾಗಿಂದ ಮಾಡ್ತಿದ್ದೀರಾ ಇದು? 45 ಇಯರ್ಸ್ ಸರ್ವಿಸ್. 45 ಇಯರ್ಸ್ ಇಂದ ಮಾಡ್ತಿದ್ದೀರಾ? ಹಾ ಮಾಡ್ತಾ ಇದೀನಿ. ಏನು ಗವರ್ನಮೆಂಟ್ ಇಂದ ಏನು ಪರಿಹಾರ? ಏನು ಕೊಟ್ಟಿಲ್ಲ. ಲಲಿತ್ ಮಾಲ್ ಮ್ಯಾಜಿಕ್ ಬಾಬು. ಮ್ಯಾಜಿಕ್ ಬಾಬು. ಟಿಪ್ಪು ಸುಲ್ತಾನ್ ಬನಾಯ ಅಭಿ ಟಿಪ್ಪು ಜಿಂದಾ ರಹನೆ ಕಾ ಟೈಮೇ ಮಾ ಬಾಪ್ ಕೆ ಲಿಯೇ ಬನಾಯ ಈ ಖೂಬ್ಸೂರತ್ ಮಜಾರ್ ಹೈ. ದಿಸ್ ಇಸ್ ನಾಟ್ ದರ್ಗಾ ಮಜಾರ್ ಮಾನ್ಯುಮೆಂಟ್ ನಾಮ ಇಸ್ ಗುಂಬಜ್ ಹೈದರಾಲಿ. ಹೈದರಾಲಿ ಪೈದಾ ಹೋಯ್ತಾ ಕರ್ನಾಟಕ ಕರ್ನಾಟಕ ಕೋಲಾರ ಡಿಸ್ಟ್ರಿಕ್ಟ್ 1722 ಮೇ ಗೌಂ ಕಾ ನಾಮ ಯೇ ಬೂದಿಕೋಟ್. ಕರ್ನಾಟಕ ಮೇ ಪೈದಾ ಹೋಕೆ ಬೂದಿಕೋಟ್ ಮೇ ಛೋಟಾ ಸಾ ಗೌಂ ಗೌಂ ತಾ ವಹಾಂ ಪೈದಾ ಹೋಯ್ತಾ. ಇಂಥ ಕಾಲ ಹೋಯ್ತಾ 1784 ಆಂಧ್ರ ಪ್ರದೇಶ ಚಿತ್ತೂರ್ ವಹಾಂ ಸೇ ಬಾಡಿ ಲೇಕೆ ಇದರ ದಫನಾಕ್ಯ. ಒನ್ ಇಯರ್ ಬ್ಯಾಕ್ ನ್ಯಾಚುರಲ್ ಡೆತ್ ಟಿಪ್ಪು ಸುಲ್ತಾನ್ ಕಾ ಮದರ್ ಫಾತಿಮಾ ಬೇಗಂ. ಲಾಸ್ಟ್ ಲೆಡರ್ ಮೇ 1799 ಮೈಸೂರು ಆಂಗ್ಲೋ ಮೈಸೂರು ಫೋರ್ತ್ ಬ್ಯಾಟಲ್ ವಾರ್ ಮೈಸೂರು ಆಂಗ್ಲೋ ಇಂಡಿಯನ್ ವಾರ್ ಮೇ ಟಿಪ್ಪು ಸುಲ್ತಾನ್ ಕು ಫೋರ್ಟ್ ಕಂದರ್ ಗೋಲಿ ಮಾರಾ. ಟಿಪ್ಪು ಕಾ ಸಾಥಿ ಲೋಗನೆ ಸಿಪಾಯಿ ಲೋಗನೆ ಮಬಬ್ ಕಾ ಬಜ್ಮೆ ಬಾಡಿ ಲೇಕೆ ಹಾಕಿ ಇದರ ದಫನಾಕ್ಯ. ಟಿಪ್ಪು ಇಂಥ ಕಾಲ ಹೋಯ್ತಾ ಫೋರ್ಟ್ ಕಂದರ್ ದಿ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಇಯರ್ ವಾಸೆ ಬಾಡಿ ಲೇಕೆ ಮಬಬ್ ಕಾ ಬಜ್ಮೆ ದಫನಾಕ್ಯತ. ಫಸ್ಟ್ ಒನ್ ಡೈಡ್ ಫಾದರ್ ನವಾಬ್ ಹೈದರ್ ಅಲಿ ಖಾನ್ ಬಹದ್ದೂರ್. ಸೆಕೆಂಡ್ ಡೈಡ್ ಒನ್ ಇಯರ್ ಬ್ಯಾಕ್ ಮದರ್ ಫಾತಿಮಾ ಬೇಗಂ. ಲಾಸ್ಟ್ ಟೈಮ್ ಕೇಳ್ದ ಈಸ್ಟ್ ಇಂಡಿಯಾ ಕಂಪನಿ ಗ್ರೂಪ್ ಫೋರ್ತ್ ಬ್ಯಾಟಲ್ ವಾರ್ ಟಿಪ್ಪು ಸುಲ್ತಾನ್ ಮಾ ಬಾ ಬೇಟೆ ಜಿನೋಗ ಮಜಾ. We're good.